ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. SSP ಸ್ಕಾಲರ್ಶಿಪ್ದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೊದಲು ಬಂದ್ಬಿಟ್ಟು 2023-24 ಸಾಲಿನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, 2023-24 ಸಾಲಿನಿಂದ SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಔಟ್ ಆಗಿದೆ. ಅಪ್ಲಿಕೇಶನ್ ಕೂಡ ಶುರು ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಡೋಂಟ್ ವೆರಿ, ನಿಮಗೆ ಕಾಲಾವಕಾಶ ಇದೆ, ಟೈಮ್ ಇದೆ. ಹೊಸ ವಿದ್ಯಾರ್ಥಿಗಳು, ಫಸ್ಟ್ ಇಯರ್ ವಿದ್ಯಾರ್ಥಿಗಳು, ನಿಮಗೆ USM ಜನರೇಟ್ ಆದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಳೆ ವಿದ್ಯಾರ್ಥಿಗಳು ಬೇಕಾದರೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಇನ್ನೂ ಕಾಲಾವಕಾಶ ಇರುತ್ತೆ, ಲಾಸ್ಟ್ ಡೇಟ್ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ನಿಮಗೆ ಇನ್ನೂ ಕೂಡ ಟೈಮ್ನ ಕೊಡ್ತಾರೆ. ವೆಯ್ಟ್ ಮಾಡಿ, ನಿಧಾನಕ್ಕೆ ಆರಾಮಾಗಿ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ನಿಧಾನಕ್ಕೆ ಅಪ್ಲಿಕೇಶನ್ ಹಾಕಿ. ದಯವಿಟ್ಟು ಆತುರದಲ್ಲಿ ಏನೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಮತ್ತೆ ನೀವು ಮಿಸ್ಟೇಕ್ ಮಾಡೋದು, ಮತ್ತೆ ಎಡಿಟ್ ಮಾಡೋಕ್ಕಾಗದೇ ಇರೋದು, ಮತ್ತೆ ಆಫೀಸ್ಗೆ ಹೋಗೋದು, ಈ ರೀತಿ ಸಮಸ್ಯೆ ಎದುರಾಗುತ್ತೆ. ಆ ನಿಟ್ಟಿನಲ್ಲಿ ಮಾಡಿ ಅಂದಿರೋಕ್ಕೆ ಇಷ್ಟಪಡ್ತೀನಿ. ನಂತರ ಎರಡನೇ ಗುಡ್ ನ್ಯೂಸ್ ಕೊಡೋದಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. 2023-24 ಸಾಲಿಂದು ಅರ್ಜಿ ಆಹ್ವಾನ ಮಾಡಿದ್ದಾರೆ. ನೀವು ನೋಡಿರೋ ಹಾಗೆ ಈಗ ಫುಲ್ಲು ರೆಡ್ಯೂಸ್ ಮಾಡಿದ್ದಾರೆ ಸ್ಕಾಲರ್ಶಿಪ್ನ. ಬರೀ 20,000ವರೆಗೂ ಮಾತ್ರ ಮಾಡಿದ್ದಾರೆ, 25,000ವರೆಗೂ. ಈ ಹಿಂದೆ 75,000ವರೆಗೂ ಕೊಡ್ತೀವಿ ಅಂತ ಹೇಳಿದರು. ನಿಮಗೆ ಗೊತ್ತಿರೋಗೆ ಗ್ಯಾರಂಟಿ ಅನ್ವಯ ಈ ರೀತಿ ರೆಡ್ಯೂಸ್ ಮಾಡಿದ್ದಾರೆ. ಯಾರು ಕೂಡ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಗೆ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ, ದಯವಿಟ್ಟು ಅಪ್ಲೈ ಮಾಡಿ. ಬೇಕಾದ್ರೆ ಕಮೆಂಟ್ ಮಾಡಿ, ಬೇಕಾದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಂತರ ಕಳೆದ ವರ್ಷದ 2023-24 ಸಾಲಿಂದು ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಾದರೆ, ಬರುತ್ತಾ ಇಲ್ವಾ ಅಂತ ಕಳೆದ ವರ್ಷದ್ದು ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಡಿಪಾರ್ಟ್ಮೆಂಟ್ನ ಕೇಳಿದ್ರೆ ಅಪ್ರೂವ್ ಮಾಡ್ತಾ ಇದ್ದೀವಿ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಈ ಗ್ಯಾರಂಟಿ ಗೊಂದಲದ ಮತ್ತೆ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಅಮೌಂಟ್ ಇರೋ ಕಾರಣ ಕೊಡ್ತಾರಿಲ್ವ ಅಂತ ಯಾವುದೇ ರೀತಿ ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ. ನಂತರ ಕಳೆದ ವರ್ಷದ 2022-23 ಸಾಲಿಂದು SSP ವಿದ್ಯಾರ್ಥಿ ವೇತನ ಬಗ್ಗೆ ಮಾತನಾಡೋದಾದರೆ, ಅದು ಬಂದ್ಬಿಟ್ಟು ಕೆಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗ್ತಾ ಇದೆ, OBC ವಿದ್ಯಾರ್ಥಿಗಳಿಗೆ ಕೆಲ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಸದ್ಯದ ಮಾಹಿತಿ ಬೆಟ್ಟಿಗೆ ಸರ್ಕಾರ ಪ್ರಸ್ತಾವನೆ ಒಪ್ಕೊಂಡಿದೆ ಅಂತ. ಏನಂದ್ರೆ ಸಾಕಷ್ಟು ಸ್ಕಾಲರ್ಶಿಪ್ಗಳು ಪೆಂಡಿಂಗ್ ಇರೋ ಕಾರಣ ಅಮೌಂಟ್ ರಿಲೀಸ್ ಮಾಡೋದಕ್ಕೆ ಸರ್ಕಾರ ಅದೇ ರೀತಿ ಪ್ರಸ್ತಾವನೆ ಸಲ್ಲಿಸಿದೆ, ಅದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಶ್ಯೂರ್, ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. ಅದ್ರ ಬಗ್ಗೆ ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಕೆಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಬರ್ತಾ ಇದೆ. ವೆಯ್ಟ್ ಮಾಡಿ, ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಟಿಲ್ ಎಂಡ್.